ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಸಾಧನೆ ಕುರಿತು ಬಿಜೆಪಿಯಿಂದ ಪ್ರಬುದ್ಧರ ಸಭೆ. ಫೆಬ್ರವರಿ 22ರಂದು ಹಿಮೋಫಿಲಿಯಾ ಪೀಡಿತರಿಗೆ ಪುನರ್ವಸತಿ ಶಿಬಿರ ಆಯೋಜನೆ. ಮತ್ತು ಜಂಗಮರ ಕಲ್ಗುಡಿಯ ಯುವಕರಿಂದ ಹುತಾತ್ಮ ಯೋಧರ ಕುಟುಂಬಕ್ಕೆ ಸಹಾಯಧನ ವಿತರಣೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ನಗರದ ಐಎಂಎ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಬುದ್ಧರ ಸಭೆ ನಡೆಯಿತು. ನಿನ್ನ ಹೆಸರದೆ ಶಕ್ತಿ ಹೀಯುವ ದಿವ್ಯತರ ಮಂತ್ರ, ನಿನ್ನ ಮಾರ್ಗವೇ ಮುಕ್ತಿದಾಯಕವಾದ ವರ ಮಾರ್ಗ. ನಮ್ಮ ಹೃದಯಕ್ಕೆ ಹೃದಯ ನೀಡೆ ಶಕ್ತಿ ಸಾಗರನೆ, ಯಮನ ನುಂಗಿದ ರಾಜಯೋಗಿಯು ರುದ್ರ ಸನ್ಯಾಸಿ, ರುದ್ರ ಸನ್ಯಾಸಿ. ಶ್ರೀ ವಿವೇಕಾನಂದ ಗುರುವರ ನವಹಿಂಗಾಚಾರ್ಯ, ನಿನ್ನ ಧೈರ್ಯವು ಸೈರ್ಯ ದೃಢತೆಯು ನಿನ್ನ ಪವಶಕ್ತಿ. ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ನಗರದ ಐಎಂಎ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಬುದ್ಧರ ಸಭೆ ನಡೆಸಲಾಯಿತು. ಬಿಜೆಪಿಯ ರಾಷ್ಟೀಯ ಸಹ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ವಿಶೇಷ ಭಾಷಣ ಮಾಡಿದರು. ಈ ವೇಳೆ ಸಂಸದರಾದ ಕರಡಿ ಸಂಗಣ್ಣ, ಶಾಸಕರಾದ ಪರಣ್ಣ ಮನವಳ್ಳಿ, ಹಾಲಪ್ಪ ಆಚಾರ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗ್ನಾಳ್ ವಿರೂಪಾಕ್ಷಪ್ಪ, ಎಚ್ ಗಿರೇಗೌಡ, ಲಕ್ಷ್ಮಿ ಸೇರಿದಂತೆ ವೈದ್ಯರು, ಉದ್ಯಮಿಗಳು, ಇಂಜಿನಿಯರ್, ವಕೀಲರು ಸೇರಿದಂತೆ 600ಕ್ಕೂ ಹೆಚ್ಚು ಗಣ್ಯರು ಪಾಲ್ಗೊಂಡಿದ್ದರು. ಒಂದೇ ಒಂದು ದಿನ ರಜಾ ಕೂಡ ಹಾಕ್ತೀರಿ, ಇದಾದ್ರೂ ಏನ್ ಬಹಳ ದೊಡ್ಡ ಅಂತ ನೀವು ಕೇಳಬಹುದು. ಒಂದಿನ ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗಿ ಮಲ್ಕೊಂಡ್ರು ಅಂತ ಯಾರಾದ್ರೂ ಕೇಳಿದ್ದೀರಾ? ಯಾರು ಕೇಳಿಲ್ಲ. ಬೇರೆಯವರು ದೊಡ್ಡ ಕಾಯಿಲೆಗಳು ಬಿಡಿ, ಭಗವಂತನ ದಯೆಯಿಂದ ಬರೋದು ಇಲ್ಲ ಅವ್ರಿಗೆ. ಒಂದು ಜ್ವರ ಬಂತು, ನೆಗಡಿ ಬಂತು ಅಂತ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದ 473 ರ್ಯಾಲಿಗಳು 2014ಕ್ಕಿಂತ ಮುಂಚೆ ಅವರು ಉದ್ಯೋಗ ಒಳ್ಳೇದು, ಫೋನ್ ಬರ್ದಿದ್ರೆ ಒಳ್ಳೇದು, ಸ್ವಲ್ಪ ನಿದ್ದೆ ಮಾಡ್ಬೇಕು ಅಂತ ಅನ್ಸಲ್ಲ, ಆದ್ರೆ ಫೋನ್ ಬರ್ದಿದ್ರೆ ಒಳ್ಳೇದು, ಇನ್ನೇನು ಮಾತಾಡಕ್ ಇಲ್ದಿದ್ರೆ ಒಳ್ಳೇದು ಅಂತ ನನಗೆ ಅವ್ರಿಗಿಂತ 20 ವರ್ಷ ಕಡಿಮೆ ಇದ್ದವನಿಗೆ ಅನ್ಸುತ್ತೆ. ಆದ್ರೆ ಆ ಮನುಷ್ಯ ಇಲ್ಲಿ 473 ರ್ಯಾಲಿಯಲ್ಲಿ ಒಂದೇ ಒಂದು ರ್ಯಾಲಿ ಕೂಡ ಕನ್ಸಲ್ಲ. ಈಗಲೂ ಬರ್ಬೇಕಾದ್ರೆ ನಾನು ಕಾರಲ್ಲಿ ಕೊಟ್ಟಿರ್ಬೇಕಾದ್ರೆ ಅವ್ರ ಕಚೇರಿಯಿಂದ ಆಲಪತ್ತೆ ಯಾರು ವಿರೂಪಾಕ್ಷಪ್ಪ ಇದ್ರು, ಒಂದ್ ಜೊತೆಗೆ ವಿರೂಪಾಕ್ಷಪ್ಪ ಎಲ್ಲ ಇದ್ರು, ನನ್ನ ಮಾತು ಕೇಳಿಸ್ಕೊಂಡಿದ್ರೆ ಗೊತ್ತಿಲ್ಲ. 1ನೇ ತಾರೀಕು ಅವ್ರು ಕನ್ಯಾಕುಮಾರಿಲಿ ಒಂದು ಕಾರ್ಯಕ್ರಮ ಇದೆ, ವಿಶಾಖಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇದೆ, ಕನ್ಯಾಕುಮಾರಿಲಿ 1 ಗಂಟೆ ಕಾರ್ಯಕ್ರಮ ಇದೆ, ವಿಶಾಖಪಟ್ಟಣದಲ್ಲಿ 6:45 ಕಾರ್ಯಕ್ರಮ ಇದೆ, ಅವ್ರ ಕಚೇರಿಯಿಂದ ದಕ್ಷಿಣ ಭಾರತದಲ್ಲಿ ಮಧ್ಯದಲ್ಲಿ 4 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಬೇಕು, ಎಲ್ಲಾದರೂ ಮಾಡಿ ಅಂತ ಫೋನ್ ಮಾಡ್ತೀವಿ.
ಸುಮ್ಮನೆ ಎಲ್ಲಾದ್ರೂ ಕೂತಿರೋಣ ಇಲ್ವೇ ಇಲ್ಲ. ಒಂದು ಗಂಟೆ ಕನ್ಯಾಕುಮಾರಿದೆ, ಆರು ಮುಕ್ಕಾಲ ವಿಶಾಖಪಟ್ಟಣ ಮಾಡಿದೆ, ನಾಲ್ಕು ಗಂಟೆಗೆ ಎಲ್ಲಾದ್ರೂ ಒಂದ್ ಕಡೆ ಮಾಡಿ, ಕರ್ನಾಟಕದಲ್ಲ ತಮಿಳ್ನಾಡಲ್ಲ ಎಲ್ಲಾದ್ರೂ ಒಂದ್ ಕಡೆ ಮಾಡಿ. ನಾನು ನಿನ್ನೆಯಿಂದ ಆಗಲ್ಲ ಅಂತ ಇದ್ದೀನಿ, ಆದ್ರೆ ಅವ್ರು ಮುಂದಿನ ಒಂದು ಕಾರ್ಯಕ್ರಮ ಮಾಡಿದ್ರು. ಈಗ ಹೂ ಮಾಡ್ತಾ ಒಪ್ಪಿಕೊಂಡೆ, ರಾತ್ರಿ ಹೋಗೋ ಯಾರ ಹತ್ರ ಮಾತಾಡ್ತಿದ್ದೆ ಅಂತ. ಅಂದ್ರೆ ಈ ಮನುಷ್ಯನ ಮನಸ್ಸು ಇದೆ, ಭಗವಂತನ ಆಶೀರ್ವಾದನೂ ಇದೆ. 2014 ಕಳೆದ 5 ವರ್ಷದಲ್ಲಿ ನಿಮ್ಮೆಲ್ಲರ ಎದುರುಗಡೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಒಬ್ಬ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಯಾಗಿ ಕಾಶ್ಮೀರದ ಗಡಿಗಳಿಂದ ಹೊರಗಡೆ ಜಮ್ಮುನಲ್ಲೂ ಕೂಡ ಇಲ್ಲ, ಜಮ್ಮು ಕಾಶ್ಮೀರದಲ್ಲಿ ಒಂದು ಕಾಶ್ಮೀರ ಕಣಿವೆ ಅಂತಿದೆ. ಆ ಕಾಶ್ಮೀರ ಕಣಿವೆಯ ಎಲ್ಲಾ ಕೆಲಸದ್ದು ಅಂತ ನಾನು ಕ್ಲೈಮ್ ಮಾಡಕ್ಕೆ ನಿಂತಿಲ್ಲ. ಆ ಕೆಲಸದಲ್ಲಿ ಪರ್ಫೆಕ್ಷನ್. ಎರಡನೇದು, ನರೇಂದ್ರ ಮೋದಿ ಯಾವ್ದಾದ್ರು ಚಟುವಟಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲ್ಯಾಂಡ್ ಆಗಿ ಅದೊಂದು ಬೃಹತ್ ಆಗಿರುತ್ತೆ, ಸುಮ್ಮನೆ ಬಾಯ ಬೃಹತ್ ಅಂತಲ್ಲ, ಪ್ಲ್ಯಾಂಟ್ ಆಗಿ ಅದು ಬೃಹತ್ ಆಗಿರುತ್ತೆ. ಮೂರನೇದು, ನೀವು ಗಮನಿಸಿರ್ತೀರಿ ಏನೇ ಕೆಲಸ ಮಾಡಿದ್ರು ಅದರಲ್ಲೊಂದು ಅವ್ರದೇ ಆಗಿರ್ತಕ್ಕಂಥ ಪಕ್ಷದೇ ಆಗಿರ್ತಕ್ಕಂಥ ಒಂದು ಸ್ಟೈಲ್ ಕೂಡ ಇರುತ್ತೆ. ಏನಿದೆ ಸ್ಟೈಲ್ ಅಂತ ಹೇಳಿದ್ರೆ, ಉದಾಹರಣೆ ಕೊಡ್ತೀನಿ ನಿಮಗೆ. ಭಾರತ ಪಾಕಿಸ್ತಾನಕ್ಕೋ, ಭಾರತ ಶ್ರೀಲಂಕಾಕ್ಕೋ, ಭಾರತ ಆಸ್ಟ್ರೇಲಿಯಾಕ್ಕೋ ಮ್ಯಾಚ್ ನಡೀತಾ ಇರುತ್ತೆ, ಒನ್ ಡೇ ಮ್ಯಾಚ್. ಕಡೆಯ ಬಾಲ್ ಒಂದು ಬಾಲ್ ಇರುತ್ತೆ, ಒಂದು ರನ್ ಗೆಲ್ಲಕ್ಕೆ ಬೇಕಾಗಿರುತ್ತೆ. ಇದನ್ನ ಎರಡು ತರ ನಾವು ಸ್ಕೋರ್ ಮಾಡಿ ಭಾರತ ಗೆಲ್ಬೋದು. ಒಂದು, ಅಲ್ಲೇ ಸ್ವಲ್ಪ ಮುಂದೆ ತಳ್ಳಿ ಓಡೋಗಿ ಒಂದು ರನ್ ತಗೊಂಡ್ರು ಕೂಡ ಭಾರತ ಗೆದ್ದಂಗೆ. ಎರಡನೇದು, ಅದು ವಿರಾಟ್ ಕೊಹ್ಲಿಯೋ ಧೋನಿಯೋ ಶ್ರೀಕಾಂತ ಮಾಡುವ ಹಾಗೆ ಆ ಒಂದು ರನ್ ತಲೆ ಕೆಡಿಸ್ಕೊಳ್ಳದೆ ಗೆಲ್ಲೋದನ್ನ ಸ್ಟೈಲಲ್ಲೇ ಗೆಲ್ಲಬೇಕು ಅಂತೇಳಿ ಆ ಬ್ಯಾಟ್ಸ್ಮನ್ ನಿಶ್ಚಯ ಮಾಡಿ ಸಿಕ್ಕರ್ ಹೊಡಿತಾನೆ, ಅದರಿಂದ ಗೆಲ್ತಾರೆ ಅಂತ. ಬೇಕಿರೋದು ಒಂದೇ ರನ್ನು, ಆದ್ರೆ ಆ ಒಂದು ರನ್ನನ್ನು ಹೇಗೆ ತಗೊಳ್ಬೋದು ಅನ್ನೋದ್ರಲ್ಲಿ ಒಂದು ಸ್ಟೈಲ್ ಇರುತ್ತೆ, ಒಂದು ಆಟಿಟ್ಯೂಡ್ ಇರುತ್ತೆ. ನರೇಂದ್ರ ಮೋದಿ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಸ್ಟೈಲ್ ಅಂತ ಹೇಳಿದ್ರೆ ಇಲ್ಲದೆ ಇಲ್ಲದೆ ಚಿತ್ರ ವಿಚಿತ್ರ ಮಾಡ್ಕೋತಾರಲ್ಲ ಅದೆಲ್ಲ ನಾನು ಹೇಳ್ತಾ ಇರೋದು. ಒಂದ್ಸರಿ ಆಧುನಿಕ ಬೆಂಗಳೂರಿನ ಬ್ರಿಗೇಡ್ ರೋಡ್, ಎಂ ಜಿ ರೋಡ್ ನ ಸ್ಟೈಲ್ ಅಲ್ಲ. ಸ್ಟೈಲ್ ಅಂದ್ರೆ ಯಾವುದೇ ಕೆಲಸವನ್ನ ಒಂದು ವಿಶೇಷ ರೀತಿಯಲ್ಲಿ ಮಾಡ್ತಕ್ಕಂಥ, ಸಾಮಾನ್ಯವಾಗಲ್ಲ, ಒಂದ್ ಸ್ವಲ್ಪ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಅತಿಶಯವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡುವಂತಹ. ಇದನ್ನ ಅವ್ರ ಆರಂಭದಿಂದ ರೂಢಿಸ್ಕೊಂಡು ಬಂದಿದ್ದಾರೆ. ಇಷ್ಟು ದೊಡ್ಡ ದೇಶದಲ್ಲಿ ಇದನ್ನ ಮಾಡಬೇಕು ಅಂತ. ಸಂಸತ್ತನ್ನ ಪ್ರವೇಶ ಮಾಡಬೇಕಾದ್ರೆ ಸಾಧಾರಣವಾಗಿ ಹೇಗೆ ಮಾಡ್ತಾರೆ, ಹೊಸ ಬೂಟ್ ತಗೊಳ್ತಾರೆ. ಮೊದಲನೇ ಸಲ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಎಂ ಪಿ ಆಗಿ, ಹೊಸ ಬೂಟ್ ತಗೊಳ್ಬೇಕು, ಹೊಸ ಸೂಟ್ ತಗೊಳ್ಬೇಕು, ಸ್ವಲ್ಪ ಚಳಿ ಹೀಗಾಗಿ ಸುಟ್ಟು ಬಿಟ್ಟು ಹೊಲಿಸ್ಬೇಕು. ಅದನ್ನ ಮೆಟ್ಟಿ ವಿಧಾನಸೌಧದ ಮೆಟ್ಟಿಲನ್ನು ಮೆಟ್ಟಿ ವಿಧಾನಸಭೆಯೊಳಗೆ ಪ್ರವೇಶ ಮಾಡ್ತಾರೆ, ಸಂಸತ್ತಿನ ಮೆಟ್ಟಲುಗಳನ್ನ ಮೆಟ್ಟಿ ಅದರೊಳಗಡೆ ಪ್ರವೇಶ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಮನುಷ್ಯ ಪೂರ್ಣ ಬಹುಮತವನ್ನು ಪಡ್ಕೊಂಡಿರ್ತಕ್ಕಂಥ ಮನುಷ್ಯ ಮೊದಲನೇ ಬಾರಿಗೆ ಸಂಸತ್ ಭವನದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಅನಂತಕುಮಾರ್, ಮುಕ್ತಾರ್ ಅಬ್ಬಾಸ್ ನಖ್ವಿ ಇವರೆಲ್ಲ ಬುಕ್ಕೆ ಇಟ್ಕೊಂಡು ಕಾಯ್ತಾ ಇದ್ರು. ಅವ್ರು ಇನ್ನೇನು ಬುಕ್ಕೆಯನ್ನು ಮುಂದೆ ಕೊಡಬೇಕು ಅನ್ನೋದ್ರೊಳಗೆ ಇವರು ನಾನು ಮುಂದೆ ಹೋಗೋದನ್ನ ನಿಲ್ಲಿಸಿ ಶೂ ಕಳಿಸಕ್ಕೆ ಅಂತ ಆರಂಭ ಮಾಡ್ತಾರೆ. ಯಾರಿಗೂ ಅರ್ಥ ಆಗೋದಿಲ್ಲ ಇವರು ಶೂ ಯಾಕೆ ಕಳಿಸ್ತಾರೆ ಅಂತ. ಶೂವನ್ನು ಬಿಚ್ಚಿಟ್ಟು ಆ ಮೆಟ್ಟಲುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಹಳ ಪ್ರಾಮಾಣಿಕವಾಗಿ ನಮಸ್ಕಾರ ಮಾಡ್ತಾರೆ. ಎದುರುಗಡೆ ಇದ್ದಂಥವ್ರಿಗೆಲ್ಲ ಒಂದು ರೀತಿಯಲ್ಲಿ ಶಾಕ್, ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಗಲಿಲ್ಲ. ಆದ್ರೆ ಮಂಡಿ ಊರಿ ಆ ಮೆಟ್ಟಲುಗಳಿಗೆ ಅವ್ರು ನಮಸ್ಕಾರ ಮಾಡ್ತಾರೆ. ಮಂಡಿ ಊರಿ ಮೊದಲನೇ ಬಾರಿಗೆ ಅವ್ರು ಆ ಕಟ್ಟಡದೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. 12 ವರ್ಷ ಮುಖ್ಯಮಂತ್ರಿಯಾಗಿ ಅವರು ಆ ಕಟ್ಟಡದೊಳಗೆ ಬಂದಿರಲಿಲ್ಲ, ಕಚೇರಿಗಳಿಗೆ ಬೇರೆ ಕಚೇರಿಗೆ ಬಂದಿದ್ದು. ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಆ ಕಟ್ಟಡದೊಳಗೆ ಅವರು ಪ್ರವೇಶ ಮಾಡಿರಲಿಲ್ಲ, ಅದು ಮೊದಲನೇ ಬಾರಿಗೆ ಅವರು ಪ್ರವೇಶ ಮಾಡ್ತಾ ಇದ್ದಿದ್ದು. ನಮಸ್ಕಾರ ಮಾಡಿ ಆ ಪ್ರವೇಶ ಮಾಡ್ತಾರೆ. ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಏ ಲೋಕತಂತ್ರಕ ಪಾವನ್ ಮಂದಿರ ಅಂತ ಹೇಳ್ತಾರೆ. ಇದು ಪ್ರಜಾಪ್ರಭುತ್ವದ ಪವಿತ್ರವಾಗಿರ್ತಕ್ಕಂಥ ದೇಗುಲ ಅಂತ ಹೇಳ್ತಾರೆ. ಇದೊಂದು ನಾಟಕ ಕೇಳಿದ ಮಾತು ಅಥವಾ ಯಾರ ಮೆಚ್ಚ ಕೇಳಿರ್ತಕ್ಕಂಥ ಮಾತು ಅಲ್ಲ. ಆ ಮನುಷ್ಯನ ಜೀವನದಲ್ಲಿ ಈ ಸಂಸತ್ತು ಅನ್ನೋದು ದೇಶದ ಬಡವರನ್ನು ಕಣ್ಣೀರನ್ನು ಒರೆಸಲಿಕ್ಕೆ ಭಗವಂತ ತಾಯಿ ಭಾರತಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಅನ್ನುವಂಥ ರೀತಿಯಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ. ಪರಿಶುದ್ಧವಾಗಿರ್ತಕ್ಕಂಥ ಭಾವನೆ ಜೊತೆ ಕೆಲಸ ಪ್ರವೇಶ ಮಾಡ್ತಾರೆ. ಕೆಲವು ಕೆಲಸ ಆಗಿರ್ಬೋದು, ಕೆಲವು ಕೆಲಸ ಆಗದೇ ಇರ್ಬೋದು, ಆದ್ರೆ ಮಾಡಬೇಕಾಗಿರೋದೆಲ್ಲವನ್ನೂ ಶುದ್ಧವಾಗಿರ್ತಕ್ಕಂಥ ಭಾವನೆಯ ಜೊತೆಗೆ ಆರಂಭ ಮಾಡ್ತಾರೆ. ಮೊದಲನೇ ಸರಿ ಸಂಸತ್ತನ್ನು ಪ್ರವೇಶ ಮಾಡಿ ರಾಷ್ಟ್ರಪತಿಗಳ ಭಾಷಣ ಆಗಿ ವಂದನಾ ನಿರ್ಣಯ ಆಗ್ತಾ ಇರಬೇಕಾದ್ರೆ ಎದ್ದಿಟ್ಕೊಂಡು ಮಾತಾಡ್ತಾರೆ, ನಾನು ಮೊದಲನೇ ಬಾರಿಗೆ ಇಲ್ಲಿ ಸಂಸತ್ ಅನಿಸ್ತೀನಿ, ನಾನು ಇಲ್ಲಿರ್ತಕ್ಕಂಥ ಬಹಳ ಜನರಿಗಿಂತ ನಾನು ಅನನುಭವಿ, ನನಗೆ ಅನುಭವ ಇಲ್ಲ, ಸಂಸತ್ತನ್ನು ಎದುರಿಸಿ ಅನುಭವ ಇಲ್ಲ, ನಾನೊಬ್ಬ ಶಾಸಕನಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ನನಗೆ ಅನುಭವ ಇದೆ ಹೊರತು ಒಂದು ಸಂಸತ್ತನ್ನು ಎದುರಿಸಿ ನನಗೆ ಅನುಭವ ಇಲ್ಲ, ನಿಮ್ಮೆಲ್ಲರೂ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ನನ್ನ ಸರ್ಕಾರ ಮುಂದಿನ 5 ವರ್ಷಗಳ ಕಾಲ ಇದು ಯಾರಿಗೋಸ್ಕರ ನಡೆಯುತ್ತೆ ಅಂತ ಕೇಳಿದ್ರೆ, ಇದು ಈ ದೇಶದ ಬಡವರಿಗೆ ಸಮರ್ಪಿತ, ಈ ದೇಶದ ಬಡವರಿಗೋಸ್ಕರ ಈ ಸರ್ಕಾರ ಇರುತ್ತೆ, ಈ ದೇಶದ ಈ ಸರ್ಕಾರದ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ದೇಶದ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಹಂಬಲ, ಒಂದು ಆಕಾಂಕ್ಷೆ, ಒಂದು ಪ್ರಯತ್ನ ಇರುತ್ತೆ ಅಂತ ಹೇಳಿದ್ರಂತೆ. ಅದೇ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದರೂ ಕೂಡ ಸುತ್ತಮುತ್ತಲಿನ 8 ದೇಶಗಳ ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಕರೆದು ಆಹ್ವಾನ ಕೊಟ್ಟು ಸಾರ್ಕ್ ದೇಶಗಳ ಪ್ರಮುಖರ ಎದುರುಗಡೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ತಮ್ಮ ಬೆಂಬಲಿಗರ ಸುತ್ತಾನೇ ಪ್ರಮಾಣ ವಚನ ಸ್ವೀಕರಿಸುವಂತ ದಿನ ನೋಡಿರುವ ನಮಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳು ಅಧ್ಯಕ್ಷರ ಎದುರುಗಡೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ.
ಹೀಗೆ ಎಲ್ಲವೂ ಅವ್ರು ಮಾಡಿದ್ದು ಬೇರೆಯವರು ಮಾಡ್ತಾ ಇದ್ದಕ್ಕಿಂತ ಅತಿಶಯವಾಗಿರ್ತಕ್ಕಂಥ. ಏ ಲೋಕತಂತ್ರಕ ಪಾವನ ಮಂದಿರ್, ಏ ಪ್ರಜಾಪ್ರಭುತ್ವದ ಪವಿತ್ರ ದೇಗುಲ ಅಂತ ನಮಸ್ಕಾರ ಮಾಡುವ ಒಳಗೋಗಿದ್ದಿರ್ಬೋದು. ಮಟ್ಟ ಮಾಡಬೇಕಾದ್ರೆ ನನ್ನ ಸರ್ಕಾರ ಅದು ಬಡವರಿಗೋಸ್ಕರ ಸಮರ್ಪಿತವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ದಿರ್ಬೋದು. ಅದೇ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಸುತ್ತ ಇರ್ತಕ್ಕಂಥ 7-8 ದೇಶಗಳ ಪ್ರಮುಖರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಿರ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐ ಆಮ್ ಎ ಡಿಫ್ರೆಂಟ್ ಪರ್ಸನ್ ಅಂತ ತೋರಿಸಿದ್ ಮಾತ್ರ ಅಲ್ಲ, ಐ ಆಮ್ ಹಿಯರ್ ಟು ಟೇಕ್ ಥಿಂಗ್ಸ್ ಡಿಫ್ರೆಂಟ್ಲಿ, ಟು ಚೇಂಜ್ ಇಂಡಿಯಾ ಡಿಫ್ರೆಂಟ್ಲಿ ಅಂತ ಮಾಡ್ತಾರೆ. ಭಾರತವನ್ನು ಬದಲಾಯಿಸಬೇಕು ಯಾವುದಕ್ಕೆ ಅಂತ ಕೇಳಿದ್ರೆ, ನನ್ನ ಖುಷಿಗೆ ಬದಲಾಯಿಸೋದಲ್ಲ, ವಿ ಹ್ಯಾವ್ ಟು ಚೇಂಜ್ ಇಟ್ ಫಾರ್ ಬೆಟರ್ ಅಂತ. ನಾನು ಬಂದಾಗಿದ್ದಕ್ಕಿಂತ ನಾನು ಹೋಗ್ಬೇಕಾದ್ರೆ, ನಾನು ಬಂದಾಗಿದ್ದಕ್ಕಿಂತ ಇನ್ನೊಂದ್ಸಲಿ ನಾನು ಜನರ ಹತ್ರ ಹೋಗ್ಬೇಕಾದ್ರೆ ಭಾರತ ಒಂದ್ ಸ್ವಲ್ಪ ಬದಲಾಗಿರ್ಬೇಕು ಅಂತ ಅವತ್ತು ರಿಟೈರ್ ಮಾಡಿ ಕೆಲಸ ಆರಂಭ ಮಾಡ್ತಾರೆ. ಒಂದೇ ಒಂದು ನಿಮಿಷವನ್ನು ತನಗೋಸ್ಕರ ಕಳೆದ್ರೆ ಇವತ್ತು ದೇಶಕ್ಕೋಸ್ಕರ ಅವ್ರು ಮಾಡಿರೋ ಕೆಲಸದಲ್ಲಿ ಕೆಲವು ನಿಮ್ಗೆ ಇಷ್ಟ ಆಗಿರ್ಬೋದು, ಕೆಲವು ನಿಮ್ಗೆ ಇಷ್ಟ ಆಗದೇ ಇರ್ಬೋದು. ಅವ್ರು ಮಾಡಬೇಕಾಗಿರೋ ಕೆಲಸದಲ್ಲಿ ಈಗಲೇ 5 ವರ್ಷದಲ್ಲಿ ಮಾಡಬೇಕು ಅಂತ ನಿಮ್ಗೆ ಕೆಲವು ಅಂತಿರ್ಬೋದು, ಅಥವಾ ನಿಮ್ಗೆ ಇನ್ನೂ ಪರವಾಗಿಲ್ಲ ಅಂತ ಅಂತಿರ್ಬೋದು. ಆದರೆ ಆ ಮನುಷ್ಯ ಕಷ್ಟಪಟ್ಟಿದ್ದಾನೆ ಅಂತ ಹೇಳೋದ್ರ ಬಗ್ಗೆ ನಾನು ಅನ್ಕೊಳ್ತೀನಿ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಯಾರಿಗೂ ಭಿನ್ನಮತ ಇಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಹಾರ್ಡ್ ವರ್ಕರ್ ಅನ್ನೋದ್ರ ಬಗ್ಗೆ ಯಾರಿಗೂ ಭಿನ್ನಮತ ಇಲ್ಲ ಅಂತ ಅನ್ಕೊಳ್ತೀನಿ. ತಿಳ್ಕೊಂಡಿಲ್ಲ, ಬಲಿಯಾಗಿಲ್ಲ. ಅದರ ಶೇಡನ್ನು ತಿಳಿಸ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಇನ್ನೂ 5 ಜನ ಯೋಧರ ಬಲಿಯಾಗಿದೆ. ಅದೇ ದಿನದಲ್ಲಿ ಗಡಿಗಳಲ್ಲಿ IEDನ ಅನ್ಪ್ಲಾಂಟ್ ಮಾಡ್ತಾ ಇರ್ಬೇಕಾದ್ರೆ, ಅದರ ವೈರ್ಗಳನ್ನ ಕಿತ್ತಾಕ್ಬೇಕಾದ್ರೆ ಇನ್ನೊಬ್ಬ ಮೇಜರ್ ಅದಕ್ಕೆ ಬಲಿಯಾಗಿದ್ದಾರೆ ಅಂತ. ಇದೆಲ್ಲ ನೋವಿನಿಂದ ನಾನು ಹೇಳ್ತಾ ಇರ್ಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಅದೇ ಕಾಯಿನ್ ಇನ್ನೊಂದು ಮುಖ ಅಂತ ಹೇಳಿದ್ರೆ, ಆ ಕಾಶ್ಮೀರ ಕಣಿವೆಯ ಹೊರಗಡೆ ದೇಶದಲ್ಲಿ ಇವತ್ತು ಕಳೆದ 5 ವರ್ಷದಲ್ಲಿ ಒಮ್ಮೆಯೂ ಭಯೋತ್ಪಾದಕ ಚಟುವಟಿಕೆ ನಡೆಯಲಿಲ್ಲ. ಅಟ್ ದ ಮೋಸ್ಟ್ ದ ಟೆರರಿಸ್ಟ್ ಹ್ಯಾವ್ ಟ್ರಾವೆಲ್ಡ್ ನಾಟ್ ಮೋರ್ ದನ್ 40 ಕಿಲೋಮೀಟರ್. 27 ವರ್ಷಗಳಿಗೆ RSS ನ ಕಾರ್ಯಾಲಯದ ಮೇಲೆ ಚೆನ್ನೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 27 ವರ್ಷದ ನಂತರ ಅಕ್ಯೂಟ್ ನಂಬರ್ 1 ಅರೆಸ್ಟ್ ಆಗ್ತಾ, ಗೋಧ್ರಾ ಪ್ರಕರಣದ 20 ವರ್ಷದ ನಂತರ ಅಕ್ಯೂಟ್ ನಂಬರ್ 1 ಅನ್ನ ಅರೆಸ್ಟ್ ಮಾಡ್ತಾ, ಭೋಪಾಲ್ನಲ್ಲಿ ಒಬ್ಬ ಡಾಕ್ಟರ್ ಹತ್ರ 15 ಲಕ್ಷ ಜನರ ಪ್ರಾಣಹಾನಿ ಮಾಡಬಹುದಾಗಿರ್ತಕ್ಕಂಥ ಕೆಮಿಕಲ್ ವೆಪನ್ಸ್ ಇರುತ್ತೆ, ವಯಲ್ ಇಂಜೆಕ್ಷನ್ ಇದು ತುಂಬಿರ್ತಾರಲ್ಲ ಮೆಟೀರಿಯಲ್, ಅದಕ್ಕೆ ವಯಲ್ ಅಂತ ಕರೀತಾರೆ. ಡಾಕ್ಟರ್ ಯಾವುದರಿಂದ ಇದನ್ನ ಔಷಧಿಯನ್ನ ತಗೊಳ್ತಾರ ಮೆಡಿಸನ್ ಅನ್ನ, ಅದನ್ನ ವಯಲ್ ಅಂತ ಕರೀತಾರೆ. ಆ ವಯಲ್ಗಳನ್ನ ಹೊಂದಿದಂತ ಒಬ್ಬ ಡಾಕ್ಟರ್ ಅರೆಸ್ಟ್ ಮಾಡ್ತಾರೆ ಭೋಪಾಲ್ನಲ್ಲಿ. ಅದೇನಾದ್ರೂ ಹೊರಗೆ ಹೋಗಿದ್ರೆ, ಅದು ಹೊಡೆದಿದ್ರೆ, ಅದು ಹರಡಿದ್ರೆ 15 ಲಕ್ಷ ಜನರ ಮೇಲೆ ಪ್ರಾಣಕ್ಕೆ ಅಪಾಯ ತರಬಹುದಾಗಿರ್ತಕ್ಕಂಥದ್ದು ಅರೆಸ್ಟ್ ಆಗ್ತಾರೆ. ಇವತ್ತು ಈ ದೇಶದಲ್ಲಿ ಗೂಢಚಾರ ವ್ಯವಸ್ಥೆ ಬಹಳ ಬಿಗಿ ಆಗ್ತದೆ, ಬಹಳ ಬಿಗಿ ಆಗ್ತದೆ. ಭಯೋತ್ಪಾದಕರು ಇಲ್ಲ ಅಂತಲ್ಲ, ಆ ಸರ್ಕಾರ ಬಂದಕ್ಕೂ ಕರೆ ಕೊಡ್ತಕ್ಕಂಥ ನಾಚಿ ಕೇಳುವ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ. ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಬೇಕು, ಒಂದೇ ಅಡಿಷನಲ್ ಟೆಸ್ಟ್ ಹಾಕ್ಬೇಕು, ಇಲ್ಲ ಬಂದು ಕರೆ ಕೊಡ್ಬೇಕು. ತಾವೇ ಅಡಿಷನಲ್ ಟೆಸ್ಟ್ ಹಾಕಿ ಅದ್ರ ಮೇಲೆ ಬಂದ್ ಮಾಡುವಂತ ಪುರುಷಾರ್ಥವನ್ನು ಕಾಂಗ್ರೆಸ್ ಜೆಡಿಎಸ್ ಅವ್ರು ತೋರಿಸಿದ್ರು ಅಂತಾರೆ. 4 ತಿಂಗಳು ಬೆಲೆ ಜಾಸ್ತಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್. ಇವತ್ತು ಪೆಟ್ರೋಲ್ ನ ಬೆಲೆ 2013 ಲೆವೆಲ್ ನಲ್ಲಿದೆ, ಡೀಸೆಲ್ ನ ಬೆಲೆ 2015 ಲೆವೆಲ್ ನಲ್ಲಿದೆ. ನಿಮಗೆ ವಾಗ್ದಾನ ಮಾಡ್ತೀನಿ ನಾನು, ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಹೀಗೆ ಮುಂದುವರೆದ್ರೆ ಡೀಸೆಲ್ ಬೆಲೆ 2013 1.5-2 ತಿಂಗಳೊಳಗೆ ಎಲೆಕ್ಷನ್ ಮುಗಿಯೋದ್ರೊಳಗೆ ತಗೊಂಡು ಬರ್ತೀವಿ ಅಂತ ಇವತ್ತು ಅಷ್ಟು ಪ್ರಯತ್ನ ನಡೀತಾ ಇದೆ ಅದರ ಬೆಲೆಗಳನ್ನ ಕಡಿಮೆ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಅನ್ನುವುದು ಅನೇಕ ಜಾಗಗಳಲ್ಲಿ ಒಂದು ಚರ್ಚೆಯ ವಿಷಯವಾಗಿರೋದೇ ಹೊರಮಟ್ಟೋಗ್ಬಿಟ್ಟಿದೆ. ಇವತ್ತೊಂದು ಚರ್ಚೆಯ ವಿಷಯವೇ 5 ವರ್ಷಗಳಲ್ಲಿ ಈ ಸರ್ಕಾರ ಒಂದು ಕಳಂಕ ರಹಿತವಾಗಿರ್ತಕ್ಕಂಥ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರ ನಷ್ಟಕ್ಕೆ ಮಾಡಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಡ್ತು ನಮ್ಮ ದೇಶದಲ್ಲಿ ತೋರಿಸ್ಕೊಡ್ತು. ಎರಡನೇದು, ಯಾವುದೇ ಹಣದುಬ್ಬರ ಇಲ್ಲದೆ ಬೆಲೆ ಇಳಿಕೆ ಇಲ್ಲದೆ ಇರತಕ್ಕಂಥ ಒಂದು 5 ವರ್ಷಗಳನ್ನ ಕಾಣಬಹುದು ಅಂತ ತೋರಿಸ್ಕೊಡ್ತಾ. ಮೂರನೇದು, ಭಯೋತ್ಪಾದಕ ಚಟುವಟಿಕೆಗಳು ಯಾವುದೇ ಇನ್ಸಿಡೆಂಟ್ ಇಲ್ಲದೆ ಇರತಕ್ಕಂಥ 5 ವರ್ಷಗಳಲ್ಲಿ ನಡೆಯಬಹುದು ಅಂತ ತೋರಿಸ್ಕೊಡ್ತಾ. ಇದು ಯಾರೋ ಒಬ್ರು ಮ್ಯಾಟಿಂಗ್ ಮಾಡ್ತಾರೆ ಅಂತಲ್ಲ, ಅವ್ರಿಗೆ ಏನೋ ಒಂದಷ್ಟು ಸೂತ್ರ ಇದೆ, ಅವ್ರು ಏನೋ ಒಂದಷ್ಟು ಬೆರಳುಗಳನ್ನ ಅಲ್ಲಾಡಿಸ್ತಾರೆ, ಅದರಿಂದ ಈ ಕೆಲಸ ಎಲ್ಲ ಆಗೋಗ್ಬಿಡುತ್ತೆ ಅನ್ನೋಷ್ಟು ಸುಲಭ ಇಲ್ಲ. ಅದ್ರ ಕೆಳಗಡೆ ತುಂಬಾ ಸಂಗತಿಗಳನ್ನ ಸರಿ ಮಾಡ್ಬೇಕಾಗುತ್ತೆ. ಯಾವಾಗವರೆಗೆ ಗ್ರೌಂಡ್ ಇಂಟೆಲಿಜೆನ್ಸ್ ಸರಿ ಇಲ್ದಿದ್ರೆ, ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಮತ್ತೆ ಕಮಿಟ್ಮೆಂಟ್ ಇಲ್ದಿದ್ರೆ, ಆತನ ಹತ್ರ ಪ್ರೊಫೆಷನಲಿಸಮ್ ಇಲ್ದಿದ್ರೆ, ಆತನ ಅಸೆಸ್ಮೆಂಟ್ ಸರಿ ಇಲ್ದಿದ್ರೆ, ಭಯೋತ್ಪಾದನೆಯನ್ನು ಮೋದಿ ತಡೆಯಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಏನಿದ್ದಾನೆ ಆತ ಸರಿ ಇರಬೇಕು, ಅವನನ್ನು ಸರಿ ಮಾಡುವಂತ ಕೆಲಸವನ್ನ ಅಲ್ಲಿ ಪ್ರೊಫೆಷನಲಿಸಂ ತರುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ, ಅಲ್ಲಿ ಪ್ರೊಫೆಷನಲಿಸಂ ತರುವಂತ ಕೆಲಸವನ್ನು ಸರ್ಕಾರ ಮಾಡ್ತದೆ. ಇವೆಲ್ಲ 70 ವರ್ಷಗಳಲ್ಲಿ ಮರ್ತುಬಿಟ್ಟಿದ್ದ ನಾವು ಈ ಕೆಲಸ. ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಂತ ಕಾರ್ಯಕರ್ತರು ಮಲ್ಲಿಕಾರ್ಜುನ ಖರ್ಗೆ ಹಾಸ್ಯ ಮಾಡಿದ್ರು, ಟಾಯ್ಲೆಟ್ ಬಗ್ಗೆ ಮಾತಾಡಕ್ಕೆ ಈ ಮನುಷ್ಯ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತ ಅಂತ ಹೇಳಿದ್ರು, ಟಾಯ್ಲೆಟ್ ಬಗ್ಗೆ ಮಾತಾಡಕ್ಕೆ ಈ ಮನುಷ್ಯನಿಗೆ ರೆಡ್ ಫೋರ್ಟ್ ಬೇಕಾ ಅಂತ ಹೇಳಿದ್ರು.
ಬಾಲ್ಯದಲ್ಲಿ ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದೋ ಚಾಮರಾಜನಗರ ಮೈಸೂರು ಜಿಲ್ಲೆ ಪಕ್ಕದ ಚಾಮರಾಜನಗರದಲ್ಲಿ ನಾನು ಒಂದು 2-3 ವರ್ಷ ಓದ್ತೀನಿ. ಇಲ್ಲಿರುವಂತಹ ಒಂದು 50 ವರ್ಷ ದಾಟಿರುವಂತಹ ಪ್ರಮುಖರು, ನೀವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ನೀವು ಪೇಪರ್ ಓದ್ತಾ ಇದ್ದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ನಾನು ನನಗೆ ಆ ಪ್ರಿಂಟ್ ಕೂಡ ನನ್ನ ಕಣ್ಮುಂದೆ ಇದೆ, ನಾನು ಇದನ್ನ ಹೇಳ್ತಾ ಇರ್ಬೇಕಂತ. ಬಹಿರ್ದೇಶಕ್ಕೆ ಹೋದ ಹೆಣ್ಣು ಮಗಳು ಹಾವು ಕಡಿದು ತಾವು ಅನ್ನುವಂಥ ವಾಕ್ಯಗಳು ಹೆಚ್ಚು ಕಡಿಮೆ ದಿನ ಬರ್ತಿದ್ದ ಯಾರು ಒಂದು 20-30 ವರ್ಷದ ಕೆಳಗೆ ಪೇಪರ್ ಓದುವಂತ ಅಭ್ಯಾಸ ಇತ್ತೋ ಅಂತವ್ರು ತುಂಬಾ ಜನ ನಾನು ಹೇಳಿದ ವಾಕ್ಯಕ್ಕೆ ತಲೆ ಅಲಾಡಿಸ್ತಾ ಇದ್ರು. ಬಹಿರ್ ದೇಶಕ್ಕೆ ಹೋದ ಹೆಣ್ಣು ಮಗಳು ಹಾವು ಕಡಿದು ತಾವು, ಇವತ್ತು ನಿಮ್ಗೆ ಅಷ್ಟಿತ್ತ ಆ ವಾಕ್ಯನೇ. ಹತ್ತು ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದನ್ನ ನಿಮಗೆಲ್ಲರೂ ಕೂಡ ಕಂಡಿದ್ದರಿಂದ ಮಾತ್ರ ಇನ್ನೊಂದು ಬಹಳ ದೊಡ್ಡ ಕನಸು ಇವತ್ತು ಇಡೀ ಸ್ವಾತಂತ್ರ್ಯದ ನಂತರ ಇವತ್ತು ಏನನ್ನ ಇವತ್ತು ನೀವು ನೋಡ್ಬೇಕಾಗಿದೆ. ಇಲ್ಲಿಯ ನಾಗರಿಕ ಬಂದಿಗಳಿರ್ಬೋದು, ಶ್ರೀಸಾಮಾನ್ಯ ಜನರು, ಇವತ್ತು ನಾವು ಇವತ್ತು 1996 ಪ್ರಧಾನಮಂತ್ರಿ ಇವತ್ತು ದೇವೇಗೌಡರು, ರಾಯರೆಡ್ಡಿಯವರು ಸಂಸದರಿದ್ರು, ನಾನು ಆ ಸಂದರ್ಭದಲ್ಲಿ ಶಾಸಕನಾಗಿದ್ದೆ, ಪಕ್ಷೇತರ ಶಾಸಕ. ಅವತ್ತು ಮೆಹಮೂದ್ ನಗರ ಇವತ್ತು ಮುಂಡಾಬಾದ್ ಇವತ್ತು ರೈಲು ಮಾರ್ಗಕ್ಕೆ ಶಂಕುಸ್ಥಾಪನವನ್ನ ನೆರವೇರಿಸಿದ್ವಿ. ನಾವು ಇವತ್ತು ಇಬ್ಬರನ್ನ ಅಭಿನಂದಿಸೋಣ, ರಾಯರೆಡ್ಡಿಯವರನ್ನ ಮತ್ತು ಇವತ್ತು ದೇವೇಗೌಡನ. ಆದ್ರೆ ಏನಾಯ್ತು ಕೂಡ ಅವಲೋಕನೆಯನ್ನು ಮಾಡಬೇಕಲ್ಲ. 16 ವರ್ಷ ಕಳೆದ್ರು ಕೂಡ ಯಾವುದೇ ರೈಲು ಇಲ್ಲ, ಯಾವುದೇ ಹಳಿ ಇಲ್ಲ, ಗೊತ್ತಾ? 16 ವರ್ಷದಲ್ಲಿ ಆಗಲಾರದಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರು, ನಮ್ಮ ಪಿಯೂಷ್ ಗೋಯಲ್ ಅವರು ಅಂತ ಇದೇ ತಿಂಗಳ 28ರಂದು ಅಥವಾ 1ನೇ ತಾರೀಕಿನ ದಿವಸ ಗಂಗಾವತಿ ನಗರಕ್ಕೆ ಇವತ್ತು ಆ ಟ್ರೈನ್ ಬಂದ್ರೆ ನಮ್ಮೆಲ್ಲರ ಕನಸು, ನೀವೆಲ್ಲರ ಏನು ಇವತ್ತು ಸಲಹೆಯನ್ನು ಕೊಟ್ಟಿದ್ದೀರಿ, ಇವತ್ತು ಗಂಗಾವತಿಯಿಂದ ಇವತ್ತು ಬೆಂಗಳೂರಿಗೆ ಮುಂದಿನ ದಿನಮಾನದಲ್ಲಿ ಟ್ರೈನ್ ಅನ್ನು ಓಡಿಸ್ಬೇಕಂತ ನಿಮ್ಮೆಲ್ಲರ ಬಯಕಿದೆ. ಪರಿಣಾಮಗಳು ಎಲ್ಲರ ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಮುಂದಿನ ದಿನಮಾನದಲ್ಲಿ ಕೆಲಸ ಆಗ್ತದೆ. ಇವತ್ತು ನಮ್ಮ ಪ್ರಪೋಸಲ್ ಇರ್ತಕ್ಕಂಥ ಇವತ್ತು ಗಂಗಾವತಿಯಿಂದ ಹುಬ್ಳಿವರೆಗೆ 2 ಟ್ರೈನ್ ಅಂದ್ರೆ 2 ಟ್ರೈನ್ಗಳು ಇವತ್ತು ಓಡ್ತಕ್ಕಂತ ಏನಿವತ್ತ ಪ್ರಪೋಸಲ್ ಇಟ್ಟಿದ್ದಾರೆ, ಅದು ಇವತ್ತು ಆಗ್ತದೆ. ನಮ್ಮ ಹತ್ರ ಕೂಡ ಇಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತು ಇವತ್ತು ಟ್ರೈನಿನ ಹೆಸರನ್ನು ನಿಮ್ಮೆಲ್ಲರ ಒಂದು ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ನಾವಿಬ್ಬರು ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಏನಿವತ್ತ ಮಂಜುನಾಥ್ ಇವತ್ತು ಟ್ರೈನ್ ಅಂತ ಹೇಳೋದಕ್ಕೆ ಹೆಸರನ್ನು ಕೂಡ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಇವತ್ತು ಗಂಗಾವತಿ ನಗರಕ್ಕೆ ಪ್ರಧಾನಮಂತ್ರಿ ಕೌಶಲ್ಯ ಇವತ್ತ ಏನಿವತ್ತ ಕೇಂದ್ರದ ಒಂದು ಇವತ್ತು ಕೆಲಸ ಕೂಡ ಇದೇ ನಗರಕ್ಕೆ ಆಗಿರ್ತಕ್ಕಂಥದ್ದನ್ನ. ಗಂಗಾವತಿ ಸಂಚಾರಿ ಠಾಣೆ ವತಿಯಿಂದ ಬಾಲಕರ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಆಮೇಲೆ ನೀವು ರಸ್ತಾದಾಗ ಹೆಂಗ್ ಹೋಗ್ಬೇಕು, ಆಮೇಲೆ ನೀವು ಹುಡುಗರು ಸೈಕಲ್ ತಂದು ಹೋಗಿರ್ತೀರಿ, ಯಾವ ಅಡ್ಡದಿಂದ ಹೋಗಿರ್ತೀರಿ, ಹಂಗ ಅವ್ ಎದುರು ಬರ್ತಾ ಗಾಡಿ ನೋಡ್ತಾರೆ ಹೋಗ್ಬಾರ್ದು. ರೋಡ್ ಸೈಡ್ ಹೋಗ್ಬೇಕಾದ್ರಪ್ಪ ಅಂತಂದ್ರೆ ಲೆಫ್ಟ್ ಸೈಡೇ ಹೋಗ್ಬೇಕು. ಅವಾಗ ದಾರಿ ಅವ್ನು ದಾಟ್ಬೇಕಾದ್ರೆ ಯಾವಕ್ಕೂ ಅಂದ್ರು ಆ ಕಡೆ ವೆಹಿಕಲ್ ನೋಡ್ಬೇಕು, ಈ ಕಡೆ ವೆಹಿಕಲ್ ನೋಡ್ಬೇಕು, ಆ ಸ್ಟಾಪ್ ಆಗಿಂದ ನೀವು ಅದನ್ನ ದಾಟ್ಬೇಕು, ರಸ್ತಾ ದಾಟ್ಬೇಕು, ಗೊತ್ತಾ? ಮಾಹಿತಿ ಇರ್ಬೇಕು ನಿಮಗೆ. ಇಷ್ಟಿಷ್ಟಂತ ಪೊಲೀಸ್ ಇರ್ತಾರ, ಇವ್ರು ಸಿಕ್ಕಬೇಕು. ಎಷ್ಟು ಮಂದಿ ಪೊಲೀಸ್ ಇರ್ತಾರೆ ಇಲ್ಲಿ ಒಂದು ಸೆಷನ್ಗೆ? ಅವತ್ತ ಸಾಧಾರಣ ಅಂತಂದ್ರು ಈಗ ನಮ್ಮ ಟ್ರಾಫಿಕ್ನಾಗ ಸಾಧಾರಣ ಅಂದ್ರು 21 ಪೊಲೀಸರು, 21. ಅವರು ಇದು ಸರ್ಕಾರ ಆದೇಶ ಪ್ರಕಾರ ಏನು ಅಲರ್ಟ್ ಮಾಡಿರ್ತಲ್ಲ ಅದ್ರ ಪ್ರಕಾರ ಇರ್ತಾರ. ಇಷ್ಟು ಮಂದಿ ಇರಲೇ 13 ಮಂದಿ ಜಮಾದಾರ ಅಂತ ಹೆಡ್ ಕಾನ್ಸ್ಟೇಬಲ್, ಆಮೇಲೆ 4 ಮಂದಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಇಲ್ಲೇ 2 PSI ಇದಾರೆ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಏನಿರ್ತಾರಲ್ಲ 2 PSI ಇರ್ತಾರ, ಯಾವುದೇ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ 2 PSI ಇರ್ತಾರ. ಇವ್ರ ಕೆಲಸ ಏನೇನಪ್ಪ, ಇವ್ರ ಕೆಲಸ ಏನೇನು, ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನು, ಯಾರಿಗೇನು ಪವರ್ ಇರ್ತಾ, ಇವೆಲ್ಲ ತಿಳ್ಕೊಬೇಕು. ಈಗ ಯಾವುದೇ ಕೇಸ್ ದಾಖಲೆ ಮಾಡ್ಕೊಂಡ್ರೆ SHO-ಲಿಂದ ಒಂದು ಕೇಸ್ ಬಂತಪ್ಪ, ಒಂದು ಕೇಸ್ ಬಂತು, ಯಾರಿಗೆ ಪವರ್ ಇರ್ತಾ ಕೇಸ್ ಹಾಕ್ಬೇಕಾದ್ರಪ್ಪ ಅಂತಂದರೆ ಹೆಡ್ ಕಾನ್ಸ್ಟೇಬಲಿಂದ ಹಿಡಿದು PSI-ವರೆಗೂ ಕೂಡ ಒಂದು ಕೇಸ್ ಮಾಡೋಕ್ಕೆ ಪವರ್ ಐತೆ. ನಿಧಾನವಾಗಿ ಇರ್ತಲ್ಲ ಅಷ್ಟೇ, ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಯಾಕಂತ ಅಂದರೆ ಅದಕ್ಕೆ ನಿಧಾನವಾಗಿ ಹೋಗುತ್ತಂದ್ರೆ ಏನಾಗಲ್ಲ, ನಾವು ಏನಾಗಲ್ಲ, ನಾವು ರಸ್ತೆಯಲ್ಲಿ ಹೋಗ್ಬೇಕಪ್ಪ ಅಂದರೆ ಎಲ್ಲ ಕಡೆ ನೋಡ್ಕೊಂಡು ಕಣ್ಣು ಮೈಯೆಲ್ಲ ಕಣ್ಣಾಗಿ ಹೋಗ್ಬೇಕು. ಆಮೇಲೆ ಈಗ ಕೆಲವೊಂದು ಟ್ರಾಫಿಕ್ ಸಿಗ್ನಲ್ಸ್ ಅದು ಸಿಗ್ನಲ್ಸ್ ಬಗ್ಗೆ ಗೊತ್ತಾ ನಿಮಗೆ? ರೆಡ್ ರೆಡ್ ಏನು ಹೇಳ್ತಪ್ಪ, ರೆಡ್ ಬಿದ್ರೆ ಏನು ಮಾಡ್ಬೇಕು, ಗ್ರೀನ್ ಇದ್ರೆ, ಆಮೇಲೆ ಒಂದು ನಮ್ಮದು ಪೊಲೀಸ್ ಕರ್ತವ್ಯ ಏನಂದ್ರೆ ಈಗ ಬಂದು ನಮ್ಮ ಕರ್ತವ್ಯಕ್ಕೋಸ್ಕರ ನಿಮ್ಮ ಕಾರ್ಯಕ್ರಮದ ಉದ್ದೇಶ ಅದು ಪೊಲೀಸರಿಂದ ಏನಪ್ಪ ಅಂದರೆ ಜನರ
ಜೀವ ಮತ್ತು ಆಸ್ತಿ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಆಮೇಲೆ ಸಮಾಜದಲ್ಲಿ ಶಾಂತಿ ಸುವಸ್ಥೆ ಕಾಪಾಡೋದು, ಎರಡು ಮೇಲೆ ನಮ್ಮ ಪೊಲೀಸ್ ಕೆಲಸ. ಪೊಲೀಸಿಂಗ್ ನಾವು ಟ್ರಾಫಿಕ್ ಅಂತ ತಕ್ಷಣ ಬೆಳೆ ಬಿಟ್ಟಾಗಿರ್ತಾವೆ. ನಮ್ದು ಏನಪ್ಪ ರಸ್ತೆ ಯಾವುದೇ ರೀತಿಯ ರಸ್ತೆ ತೀಡಾಗಲ್ಲ, ರಸ್ತೆ ಸುರಕ್ಷೆ ಟ್ರಾಫಿಕ್ ಆಡೋದು ನೋಡ್ಕೊಳ್ಳೋದು ನಮ್ಮ ಟ್ರಾಫಿಕ್ ಸಿಬ್ಬಂದಿಯ ಕೆಲಸ. ಮೋಟರ್ ಸೈಕಲ್ ಚಾಲನೆ ಮಾಡಬೇಕಂದ್ರೆ ಸರ್ಕಾರದ ಆದೇಶದ ಪ್ರಕಾರ ಕನಿಷ್ಠ 18 ವರ್ಷ ಮೇಲ್ಪಟ್ಟವರು ಮಾತ್ರ ಮೋಟರ್ ಸೈಕಲ್ ಚಾಲನೆ ಮಾಡಬೇಕು. ಅದಕ್ಕಿಂತ ಕಡಿಮೆ ವಯಸ್ಸಿನವರು ಮೋಟರ್ ಸೈಕಲ್ ಚಾಲನೆ ಮಾಡಿದ್ರೆ ಮೈನರ್ ಡ್ರೈವಿಂಗ್ IMA ಕಾಯ್ದೆ ಪ್ರಕಾರ ಅದು ಒಂದು ಪ್ರಕರಣ ದಾಖಲಿಸ್ತಾರೆ. ಅದು ಹೆಂಗಂದ್ರೆ ನಿಮ್ಮ ಒಬ್ಬರು ವಿರುದ್ಧ ಮಾಡೋಂಗಿಲ್ಲ, ನಿಮಗೆ ಗಾಡಿ ಕೊಟ್ಟವರು ಪಾಲಕರಿರ್ಬೋದು, ಶಿಕ್ಷಕರಿರ್ಬೋದು, ಬೇರೆ ಯಾರೇ ಆಗಿರಲಿ ಗಾಡಿಯ ಓನರ್ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಒಬ್ಬರ ಮೇಲೆ ಅಲ್ಲ, ನೀವು ಗಾಡಿ ಓಡಿಸಿದ್ರೆ ಕೂಡಪ್ಪ ನೀವು ಫೈನ್ ಕಟ್ಗೆ ಅಂತ ಹೋಗ್ತೀವಿ ಅನ್ನೋಂಗಿಲ್ಲ. ಗಾಡಿ ಸೀಸ್ ಮಾಡಿ ಗಾಡಿ ಮಾಲೀಕರು ಯಾರಲ್ಲ ಆ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಾಗುತ್ತೆ. ನಿಮ್ಮನ್ನ ಇನ್ವಾಲ್ವ್ ಮಾಡ್ತಾರೆ ಇದ್ರಾಗ. ಗಾಡಿ ಕೊಟ್ಟವ್ರನ್ನ ಇನ್ವಾಲ್ವ್ ಗಾಡಿ ಕೊಟ್ಟವರು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಆ ಮನೆ ಅಕ್ಕಪಕ್ಕದವರಾಗಿರ್ಬೋದು. ನೀವು 18 ವರ್ಷ ಆಗೋವರೆಗೆ ಯಾರು ಗಾಡಿ ಓಡಿಸ್ಬಾರ್ದು. ಈ ಸೈಕಲ್ ಓಡಿಸಿದ್ರು ರೋಡ್ ಟ್ರಾಫಿಕ್ ಜಾಮ್ ಆಗ್ತಿರ್ತಾವ ನೋಡಿ ಎಡಬದಿಯಲ್ಲಿ ಹೋಗೋದು, ಸೈಕಲ್ ಅಡ್ಡ ನೀಡಿ ಓಡುವ ಓಡಿಸ್ಬಾರ್ದು. 18 ವರ್ಷ ಆಗಬೇಕು, DL ಆಗಿರ್ಬೇಕು, RTO DL ಮಾಡಿಸಿರ್ಬೇಕು ಕಂಪಲ್ಸರಿ. DL ಮಾಡಿಸಿ ಗಾಡಿ ಓಡಿಸ್ಬೇಕು. ಇಲ್ಲಿ ಆ ನಂಬರ್ಗೆ ಹೋಗಂತ ಮನೆ ಕಳಿಸ್ಬಿಡ್ತಾರೆ, ಈಗ ಅದೇನಾಗುತ್ತೋ ಪೊಲೀಸ್ ರೈಲಿ ಇಡ್ತಾರೆ. ಬಟ್ ನೀವು ಆಕ್ಸಿಡೆಂಟ್ ಮಾಡಿ ಯಾರಾದ್ರೂ ಜೀವಕ್ಕೆ ಅಪಾಯ ಆದಂದ್ರೆ, ಆ ಗಾಡಿಗೆ ಇನ್ಸೂರೆನ್ಸ್ ಇದ್ದಿಲ್ಲ, ನೀವು ಮೈನರ್ ಇದ್ದಿರಂದ್ರೆ ನ್ಯಾಯಾಲಯ ಎಷ್ಟು ಆದೇಶ ಮಾಡುತ್ತಾ ಮನೆ ಮಾರಬೇಕಿರ್ತದೆ. ಕೆಲವೊಬ್ರು ಮನೆ ಮಾರಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಅಲ್ಲಿ ಸ್ವಯಂ ಸೇವಕರಾಗಿ ಆಯ್ಕೆ ಆಗಿರ್ತಕ್ಕಂತಹ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ 8ನೇ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ 50 ವಿದ್ಯಾರ್ಥಿಗಳು ನಮ್ಮ ಗಂಗಾವತಿ ಒಂದು ನಗರದಲ್ಲಿ ಇರ್ತಕ್ಕಂತಹ ಟ್ರಾಫಿಕ್ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಡಿಜಿಟಲ್ ಕೊಟ್ಟಿದ್ದೇವೆ, ಸಂದರ್ಶನವನ್ನು ಕೊಟ್ಟಿದ್ದಾರೆ. ನಾವು 50 ಜನ ವಿದ್ಯಾರ್ಥಿಗಳ ಜೊತೆ ನಾವು ಸಹಿತ ಬಂದಿದ್ದೀವಿ. ಈ ಪೊಲೀಸ್ ಠಾಣೆಗೆ ವಿಸಿಟ್ ಕೊಟ್ಟಿರ್ತಕ್ಕಂಥ ಮುಖ್ಯ ಮೂಲ ಉದ್ದೇಶ ಒಂದು ರಸ್ತೆ ಸಂಚಾರಿ ಒಂದು ನಿಯಮಗಳನ್ನು ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ನಂತರ ಪೊಲೀಸ್ ಬಗ್ಗೆ ಒಂದು ಗೌರವ ಒಂದು ಮನೋಭಾವನೆ ಮೂಡಿಸ್ತಕ್ಕಂಥದ್ದು, ನಂತರ ಪೊಲೀಸ್ ಬಗ್ಗೆ ಒಂದು ಭಯ ಹೋಗ್ತಕ್ಕಂಥ ಒಂದು ಉದ್ದೇಶ. ಹೈದರಾಬಾದ್ ಕರ್ನಾಟಕದ ಹಿಮೋಫಿಲಿಯಾ ಪೀಡಿತರಿಗೆ 1 ದಿನದ ಪುನರ್ವಸತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಮೋಫಿಲಿಯಾ ಸೊಸೈಟಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಹಿಮೋಫಿಲಿಯಾ ಪೀಡಿತರಿಗೆ 1 ದಿನದ ಪುನರ್ವಸತಿ ಶಿಬಿರ ಫೆಬ್ರವರಿ 22ರಂದು ನಗರದ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್, ಪ್ರಮುಖರಾದ ಡಾಕ್ಟರ್ ಅಲಿಖಾನ್, ಡಾಕ್ಟರ್ ಪಾಟೀಲ್, ಗಂಗಾಧರ ಸೇರಿದಂತೆ ಇತರರು ಇದ್ದರು. ಹಿಮೋಫಿಲಿಯಾ ಅಂದ್ರೆ ಬ್ಲಡ್ನಲ್ಲಿರುವಂತಹ 13 ಫ್ಯಾಕ್ಟರ್ಸ್ ಜೀನ್ನಲ್ಲಿ 13 ಜೀನ್ ಇರ್ತವೆ, ಅದರಲ್ಲಿ 8-9 ಜೀನ್ ಇರಲಾರ್ದಲ್ಲಿ ಬಾಡಿಯಲ್ಲಿ ಅದನ್ನು ಹಿಮೋಫಿಲಿಯಾ ಅಂತ ಕರೀತಾರೆ. ಅದರಲ್ಲಿ ಕೆಲವೊಬ್ಬರಿಗೆ 8 ಇರಲ್ಲ, ಕೆಲವೊಬ್ಬರಿಗೆ 9 ಇರಲ್ಲ. ಆ ಎರಡೂ ಇರಲಾರ್ದ ಕಾರಣ ಅವ್ರಿಗೆ ಏನಂದ್ರೆ ಬ್ಲಡ್ ಕ್ಲಾಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಕ್ಲಾಟ್ ಆಗಲ್ಲ. ಇಲ್ಲಿ ಸ್ವಲ್ಪ ಹೊಡೆತ ಬಿದ್ದರೂ ಅದೊಂದು ಅವರಿಗೆ ಫ್ಯಾಕ್ಟರ್ ಕೊಡಬೇಕಾಗತ್ತೆ, ಅದು ನಮ್ಮ ಇಂಡಿಯಾದಲ್ಲಿ ತಯಾರಾಗಲ್ಲ. ಕೆಲವೊಂದ್ಸಲ ಬ್ರೈನಲ್ಲಾಗುತ್ತೆ, ಕೆಲವೊಂದ್ಸಲ ಹೊಟ್ಟೆಯಲ್ಲಾಗುತ್ತೆ, ಕೆಲವೊಂದ್ಸಲ ನೀ ಜಾಯಿಂಟು ಇದೆಲ್ಲ ಆದಾಗ ಅವ್ರ ಸಾವಿಗೂ ಹೋಗುವಂಥ ಸಂಭವಗಳು ಭಾಳ ಇರ್ತವೆ. ಈ ಇಂಜೆಕ್ಷನ್ ಭಾಳ ಕಾಸ್ಟ್ಲಿ ಇರೋದ್ರಿಂದ ಇದು ಪೀಡಿತರು ಹಿಮೋಫಿಲಿಯಾ ಪೀಡಿತರು ತೊಗೊಳಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹಿಮೋಫಿಲಿಯಾ HFI ಅಂದರೆ ಇಂಡಿಯನ್ ಹಿಮೋಫಿಲಿಯಾ ಸೊಸೈಟಿ ಮತ್ತು ವರ್ಲ್ಡ್ ಹಿಮೋಫಿಲಿಯಾ ಸೊಸೈಟಿ ಕೊಲಬ್ರೇಷನ್ನಲ್ಲಿ ಅತಿ ಕಮ್ಮಿ ರೇಟಿಗೆ ನಾವು ಕೊಡ್ತಾ ಇದ್ದೀವಿ. ಆದ್ರೂ ಅದು ಎಷ್ಟು ಕಮ್ಮಿ ರೇಟಿಗೆ ಕೊಟ್ಟರು ಫಾರ್ ಯೂನಿಟ್ 9,000 ಆಗ್ತಾ ಇದೆ. ಒಬ್ಬ ಪೇಷೆಂಟ್ಗೆ 10,000 25,000 ಖರ್ಚು ಬರ್ತಾ ಇದೆ ಒಂದ್ಸಲ ಇಂಜೆಕ್ಷನ್ ಕೊಡೋಕೆ. ಪ್ರತಿ ತಿಂಗಳು 3 ಬೇಕಾಗ್ತಾ ಇದೆ ಅವ್ರಿಗೆ. ಆದ್ರೂ ಅವ್ರು ತೊಗೊಳಕ್ಕೆ ಆಗ್ತಾ ಇರೋ ಕಾರಣದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ಬೇಕಂತ ನಿರ್ಣಯ ತೊಗೊಂಡು 2006ರಲ್ಲಿ ಜಿಒ ಪಾಸ್ ಮಾಡಿದೆ ಹಿಮೋಫಿಲಿಯಾ ಪೇಷೆಂಟ್ಗಳಿಗೆ ಉಚಿತ ಫ್ಯಾಕ್ಟರ್ ಕೊಡ್ಬೇಕಂತ. ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಬಂದಿಲ್ಲ. ಈ ಸಲ 2 ವರ್ಷದಿಂದ ಭಾಳ ಚೆನ್ನಾಗಿ ಕೊಡ್ತಾ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಗಂಗಾವತಿ ತಾಲೂಕಿನ ಹೈದರಾಬಾದ್ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ವತಿಯಿಂದ ನಾಳೆ ದಿನ ಅಂದರೆ ದಿನಾಂಕ 22/2/2019 ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ ಹತ್ತಿರ ಈ ಹಿಮೋಫಿಲಿಯಾ ಪೀಡಿತರಿಗಾಗಿ ಪುನರ್ವಸತಿ ಶಿಬಿರ ಮತ್ತು ಫಿಸಿಯೋಥೆರಪಿ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕ ಸರ್ಕಾರದ ಒಂದು ಅನ್ವಯ ಜೊತೆಗೆ ಅವರ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಭಾರತ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅವರ ಸಹಯೋಗದಲ್ಲಿ ಹಿಮೋಫಿಲಿಯಾ ಪೀಡಿತರಿಗಾಗಿ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಹಿಮೋಫಿಲಿಯಾ ಅಂದರೆ
ಹಿಮೋಫಿಲಿಯಾ ಪೀಡಿತರಾಗ್ತಕ್ಕಂಥ ಸಮಸ್ಯೆ ಸಾವಿರದಲ್ಲಿ ಲೆಸ್ ದೆನ್ 1%, ಮೋರ್ ದೆನ್ ನಮ್ಮ ಹೈದರಾಬಾದ್ ಕರ್ನಾಟಕ ಟೋಟಲ್ ಜಿಲ್ಲೆಯಲ್ಲಿರ್ತಕ್ಕಂಥ ವಸ್ತು ಸಂಖ್ಯೆ ಸುಮಾರು ಸರಿ ಸುಮಾರು ಒಂದು 500 ಜನ ಆಗ್ಬೋದೇನು. ಅದರಲ್ಲಿ ಇವಾಗ ನಮಗೆ ಕನ್ಫರ್ಮ್ ಆಗಿರ್ತಕ್ಕಂಥ ಮ್ಯಾಕ್ಸಿಮಮ್ 150, ಈಗ ಅವ್ರಿಗೆ ನಾವು ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದ್ರ ಬಗ್ಗೆ ಅತಿಯಾದ ಮಾಹಿತಿ ಪೂರ್ತಿ ಮಾಹಿತಿ ಕಡಿಮೆ ಇದೆ. ಇವನ್ ಡಾಕ್ಟರ್ಸು ಕೂಡ ಮಾಹಿತಿ ಆಗ್ತಾ ಇಲ್ಲ, ಯಾಕಂತಂದರೆ ಇದು ಸಾಮಾನ್ಯವಾದ ಕಾಯಿಲೆ ಅಲ್ಲ. ಬಟ್ ಆದರೆ ಇದ್ರ ಬಗ್ಗೆ ಭಾಳಷ್ಟು ಕಡಿಮೆ, ಈ ಪೀಡಿತರಿರ್ತಕ್ಕಂಥ ಹಿಮೋಫಿಲಿಯಾ ಪೀಡಿತ ಭಾಳಷ್ಟು ಕಡಿಮೆ. ಪೇಷಂಟ್ಗಳಿಗೆ ಫ್ಯಾಕ್ಟರ್ ತುಂಬ ಕಾಸ್ಟ್ಲಿ ಆಗುತ್ತೆ. ಅದ್ರ ದಿನವೊಂದು ಆ ರಕ್ತ ದ್ರವ ತಡೆಯಲಿಕ್ಕೆ ಪ್ಲಸ್ ಅದ್ರ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ಫಿಸಿಯೋಥೆರಪಿ, ಫಿಸಿಯೋಥೆರಪಿಯಿಂದ ನಾವು ಆ ಜಾಯಿಂಟ್ನಲ್ಲಿ ಎಲ್ಲೆಲ್ಲಿ ಬ್ಲೀಡಿಂಗ್ ಆಗಿರುತ್ತದ ಆ ಜಾಯಿಂಟಿಗೆ ಮತ್ತೆ ರೀಹ್ಯಾಬಿಲಿಟೇಟ್ ಮಾಡಿ ಅದಕ್ಕೆ ಹ್ಯಾಂಡಿಕ್ಯಾಪ್ ಆಗಲಾರ್ದಾಗ ನೋಡ್ಕೋಬೇಕಂದ್ರೆ ಫಿಸಿಯೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಹೆಮೋಫಿಲಿಯಾ. ಅದಕ್ಕೋಸ್ಕರ ದಿನಾಂಕ 22/2/2019 ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಈ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದರದ ಸದುಪಯೋಗ ಎಲ್ಲ ಹೆಮೋಫಿಲಿಯಾ ಪೀಡಿತರು ಪಡ್ಕೋಬೇಕೆಂದು ವಿನಂತಿಸುತ್ತೇವೆ ನಾವೆಲ್ಲ. ಹುತಾತ್ಮ ವೀರ ಯೋಧ ಹೆಚ್ ಗುರು ಅವರಿಗೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದ ಯುವಕರು ಯೋಧನ ಗ್ರಾಮಕ್ಕೆ ಭೇಟಿ ನೀಡಿ ದೇಣಿಗೆ ನೀಡಿದರು. ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ
ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.